डीएसपी पावर पान मसाला पावरफुल जेनेरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಇವತ್ತು ನಾವು ನಮ್ಮ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಸೆಕ್ಟರ್ ಅಧಿಕಾರಿಗಳ ಸಭೆಯನ್ನು ಮೂರುವರೆಗೆ ಕರೆದಿದ್ವಿ. ಸೆಕ್ಟರ್ ಆಫೀಸರ್ಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂದು ಅತಿ ಮುಖ್ಯವಾದ ಹುದ್ದೆ ಕರ್ತವ್ಯ ನಿಭಾಯಿಸ್ತಾ ಇರ್ತಾರೆ. ಈಗ ಅಶಕ್ತ ಮತ್ತು 80ಕ್ಕಿಂತ ಹೆಚ್ಚಿನ ವಯಸ್ಸಾಗಿರುವಂಥ ಮತದಾರರಿಗೆ 12D ಫಾರಂ ಕೊಡೋದಾಗಿರ್ಬೋದು, ಅಥವಾ ಒಂದು ಆಬ್ಸೆಂಟಿ ಶಿಫ್ಟೆಡ್ಡು ಡೆತ್ ವೋಟರ್ಸ್ ಲಿಸ್ಟ್ ಮಾಡೋದಾಗಿರ್ಬೋದು, ಮತ್ತು ಚುನಾವಣೆ ಸಂದರ್ಭದಲ್ಲಿ ಒಂದು ವೇಳೆ ಯಾವುದೇ ಮತಯಂತ್ರ ಕೆಟ್ಟೋಯ್ತು ಅದನ್ನು ರೀಪ್ಲೇಸ್ಮೆಂಟ್ಗೆ ಮತ್ತೊಂದಕ್ಕೆಲ್ಲ ನಮಗೆ ಅವರ ಸಹಕಾರ ಯಾವಾಗಲೂ ಇರಬೇಕಾಗ್ತದೆ. ನಮಗೆ ಆ ಕಾರಣಕ್ಕೋಸ್ಕರ ನಾವು ಸೆಕ್ಟರ್ ಆಫೀಸರ್ಗಳ ಒಂದು ಸಭೆ ಕರೆದಿದ್ವಿ. ಅವರು ಕೂಡ ತಮ್ಮ ಏನು ವೆಂಕಟೇಶ್ ಅಂತ ನಮ್ಮ ಮಾಸ್ಟರ್ ಟ್ರೈನರ್ ಕೂಡ ಇದ್ದಾರೆ. ಮೊದಲು ಈ ಸೆಕ್ಟರ್ ಆಫೀಸರ್ಗಳಿಗೇನಾದರೂ ಡೌಟ್ ಇತ್ತು ಅಂದರೆ ಹೊಸ ಮಿಷಿನ್ ಉಪಯೋಗಿಸ್ತಿದ್ದೀವಿ ಸರ್, M3 ಮಿಷಿನ್ಸ್ ಅಂತೇಳಿ. ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡಿಕೊಂಡ್ರೆ ಅವರು ತಮ್ಮ ಕೆಳಗಿನ BLO ಹೇಳ್ಬೋದು ಅಂತೇಳಿ ಒಂದು ಆಶಯದಿಂದ ಈ ಮೀಟಿಂಗ್ ಕರೆದಿದ್ವಿ. ಈಗ ಚುನಾವಣೆ ದಿನ ಈ ಎಪಿ ಕಾರ್ಡ್ ಏನಿದೆ ಅದನ್ನು ಕಡ್ಡಾಯವಾಗಿ ತರಬೇಕು. ಯಾಕಂದರೆ ನಾವು ಆಲ್ರೆಡಿ ಎಲ್ಲರಿಗೂ ಇಶ್ಯೂ ಮಾಡಿದ್ದೀವಿ, ಎಲ್ಲವನ್ನು ಸಾವಿರಾರನ್ನ ನಾವು ಪೋಸ್ಟ್ ಮಾಡಿದ್ದೀವಿ. ಯಾರಾದರೂ ಒಂದು ವೇಳೆ ಮತದಾರರು ಎಪಿ ಕಾರ್ಡ್ ತಲುಪಲಿಲ್ಲ ಅಂತೇಳಿದರೆ BLO ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಬೇಕು ಅಂತೇಳಿ ನನ್ನ ಕೋರಿಕೆ ಇದೆ. ಈಗ ಚುನಾವಣಾ ಆಯೋಗದಿಂದ ಸೆಕ್ಟರ್ ಆಫೀಸರ್ಸ್ಗಳ ಒಂದು ಚೆಕ್ ಲಿಸ್ಟ್ ಕೂಡ ಬಂದಿತ್ತು, ಅದನ್ನು ಕೂಡ ನಾವು ಅವರಿಗೆ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಸೆಕ್ಟರ್ ಆಫೀಸರ್ಗಳು ನಮ್ಮ ಚುನಾವಣೆಯಲ್ಲಿ ಭಾಳ ಅತಿ ಮುಖ್ಯವಾದ ಕರ್ತವ್ಯ ನಿಭಾಯಿಸೋದ್ರಿಂದ ಅವರಿಗೆ ತರಬೇತಿ ಕೊಟ್ಟರೆ ಚುನಾವಣೆ ಸುಗಮವಾಗಿ ನಡೆಯುತ್ತೆ ಒಂದು ಆಶ್ವಾಸದಿಂದ ನಾವು ಇಲ್ಲಿ ಕರೆದಿದ್ದೀವಿ. ಈಗ ಮತದಾರರು ಎಪಿ ಕಾರ್ಡನ್ನೇ ಕಡ್ಡಾಯವಾಗಿ ಉಪಯೋಗಿಸ್ಬೇಕು. ಯಾವುದೇ ಒಂದು ತೀರಾ ವಿರಳವಾದ ಸಂದರ್ಭದಲ್ಲಿ ಬೇರೆ ಒಂದು ID ಕಾರ್ಡ್ ತೋರಿಸಿ ವೋಟ್ ಹಾಕಲಿಕ್ಕೆ ಅವಕಾಶ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಚುನಾವಣಾ ಆಯೋಗ. ಸಾಮಾನ್ಯವಾಗಿ ಎಲ್ಲರೂ ಎಪಿ ಕಾರ್ಡ್ ಅವತ್ತು ತರಲೇಬೇಕು, ಹಿಂದಿನ ದಿನವೇ ತಯಾರಿ ಇಟ್ಕೊಳ್ಳಿ, ಎಪಿ ಕಾರ್ಡ್ ತಂದು ನೀವು ಮತದಾನ ಮಾಡಿ ಅಂತೇಳಿ ನಾನು ಮತದಾರರಲ್ಲಿ ವಿನಯವಾಗಿ ಪ್ರಾರ್ಥಿಸ್ತೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.